ನಮಸ್ಕಾರ ವೀಕ್ಷಕರ ರೇಷನ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ನೀವೇನಾದರೂ ರೇಷನ್ ಕಾರ್ಡನ್ನ ಯೂಸ್ ಮಾಡ್ತಿದ್ರೆ ನಿಮಗೆ ಸರ್ಕಾರದ ಕಡೆಯಿಂದ ವಾರ್ನಿಂಗ್ ಬಂದಿದೆ ಇದೊಂದು ಶಾಕಿಂಗ್ ಅಪ್ಡೇಟ್ ಆದ್ರೆ ಬಂದಿದೆ ನೋಡಿ ನಿಮ್ಗೆ ಇದೊಂದು ಶಾಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಕೋಬಹುದು ಯಾರು ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ರೇಷನ್ ಕಾರ್ಡನ್ನ ಯೂಸ್ ಮಾಡ್ತಿದ್ರೋ ನಿಮ್ಮ ಒಂದು ರೇಷನ್ ಕಾರ್ಡ್ಗಳಾದ್ರೆ ರದ್ದು ಆಗ್ತಿದೆ ಇದು ಯಾರಿಗೆ ರದ್ದಾಗ್ತಿದೆ ಆಲ್ರೆಡಿ ಎಷ್ಟು ಜನ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ಪಟ್ಟಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಆದರೆ ಕೊಡ್ಬಿಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋ ಅನ್ನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಏನಪ್ಪಾ ಅಂದ್ರೆ ಯಾರ ಒಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಿದ್ದಾರೆ ಅಂತ ನೀವು ಮೊದಲನೇ ಪ್ರಶ್ನೆ ಕೇಳೆ ಕೇಳ್ತೀರಾ ಯಾರ ಒಂದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಿದ್ದಾರೆ ಅಂದ್ರೆ ನೀವು ಬರೀ ಗ್ಯಾರಂಟಿ ಯೋಜನೆಗಳ ಹಣ ಪಡ್ಕೊಳ್ಳಕ್ಕೆ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಓಕೆನಾ ಯಾಕಪ್ಪ ರದ್ದಾಗುತ್ತೆ ಅಂದ್ರೆ ನೀವು ಏನು ಮಾಡ್ತಿದೀರ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಹಣ ಪಡ್ಕೊಳಕ್ ಮಾತ್ರ ರೇಷನ್ ಕಾರ್ಡನ್ನು ಯೂಸ್ ಮಾಡ್ತಿದ್ದೀರಾ ನೀವು ಹೋಗಿ ರೇಷನ್ ಅಂಗಡಿಯಲ್ಲಿ ರೇಷನ್ ತಗೊಂತಿಲ್ಲ ನೀವು ರೇಷನ್ ತಗೊಳ್ದೇ ಇರುವಂತಹ ಕಾರಣದಿಂದ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಿದ್ದಾರೆ ಪ್ರತಿ ತಿಂಗಳು ನೀವು ರೇಷನ್ ಅಂಗಡಿಗೆ ಹೋಗಿ ರೇಷನ್ ಆದ್ರೆ ತಗೋಬೇಕು ನೀವು ರೇಷನ್ ತಗೊಳ್ಳಿಲ್ಲ ಅಂದರೆ ನೀವು ಇಲ್ಲಿ ರೇಷನ್ ತಗೊತಿಲ್ಲ ಅನ್ನೋದಾದರೆ ನಿಮಗೆ ಯಾಕೆ ಒಂದು ಗ್ಯಾರಂಟಿ ಯೋಜನೆಗಳು ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡನ್ನು ರದ್ದು ಮಾಡ್ತಿದ್ದಾರೆ ಆಗ ರೇಷನ್ ಕಾರ್ಡ್ ರದ್ದು ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಬರಲ್ಲ ಅನ್ನಭಾಗ್ಯ ಯೋಜನೆಯ ಹಣವೂ ಬರಲ್ಲ ಯಾವ ಹಣವೂ ಬರಲ್ಲ ಈಗಾಗಲೇ ಎಷ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅಂದರೆ ಹದಿನಾರು ಸಾವಿರ ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ರದ್ದು ಮಾಡಿದ್ದಾರೆ ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಬರೀ ಒಂದು ಗ್ಯಾ ಗ್ಯಾರಂಟಿ ಸ್ಕೀಮ್ಗೆ ಮಾತ್ರ ಏನು ಮಾಡ್ತಿದ್ದಾರೆ ರೇಷನ್ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ ಡಿಪೋಗೆ ಹೋಗ್ಬಿಟ್ಟು ಏನು ಮಾಡ್ತಿದ್ದಾರೆ ಅಕ್ಕಿ ತಗೊಂತಿಲ್ಲ ಅಕ್ಕಿ ಆಗಿರ್ಬೋದು ಆಹಾರ ಧಾನ್ಯಗಳು ಏನು ಕೊಡ್ತಿದಾರೋ ಒಂದು ಆಹಾರ ಧಾನ್ಯಗಳನ್ನು ಇವ್ರು ತಗೊಂತಿಲ್ಲ ತಗೊಂಡೇ ಇರುವಂತಹ ಕಾರಣದಿಂದ ಅವರ ಒಂದು ರೇಷನ್ ಕಾರ್ಡ್ಗಳನ್ನು ಕಂಪ್ಲೀಟಾಗಿ ರದ್ದು ಮಾಡ್ತಿದ್ದಾರೆ ಎಷ್ಟು ತಿಂಗಳ ಹಿಂದೆಯಿಂದ ರೇಷನ್ ಕಾರ್ಡ್ ತಗೊಂಡಿಲ್ಲ ಅಂದ್ರೆ ರದ್ದು ಮಾಡ್ತಿದ್ದಾರೆ ಅಂದ್ರೆ ಈಗ ಮೊದಲು ಕಳೆದ ಆರು ತಿಂಗಳಿಂದ ಯಾರು ರೇಷನ್ ತಗೊಂಡಿಲ್ವೋ ಅವರ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಈಗ ಅದನ್ನ ಅಪ್ಡೇಟ್ ಮಾಡಿದ್ದಾರೆ ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಕಳೆದ ಮೂರು ತಿಂಗಳಿಂದನೇ ಯಾರು ರೇಷನ್ ತಗೊಂಡಿಲ್ವೋ ಅವರ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನಾನು ನಿಮಗೆ ಲಾಸ್ಟ್ ವಿಡಿಯೋಸ್ ತಿಳಿಸಿದ್ದೆ ತುಂಬಾ ಸರಿ ಕಳೆದ ಆರು ತಿಂಗಳಿಂದ ನೀವು ತಗೊಂಡೇನಾದರೂ ಇದ್ರೆ ಬೇಗ ಹೋಗಿ ರೇಷನ್ ತಗೊಳ್ಳಿ ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ದೆ ಯಾರು ಫಾಲೋ ಮಾಡಿರಲ್ವೋ ನಿಮಗೆ ಯಾವುದೇ ರೀತಿಯಾದ ಸರ್ಕಾರದ ಯೋಜನೆಯೂ ಬರಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಈಗಾಗಲೇ ರೇಷನ್ ಕಾರ್ಡ್ ಆಲ್ರೆಡಿ ಹದಿನಾರು ಸಾವಿರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ನೀವು ಇನ್ನೂ ಅಕ್ಕಿ ತಗೊಳದೇ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಈಗ ಒಂದು ತಿಂಗಳಿಂದ ಎರಡು ತಿಂಗಳಿಂದ ಯಾರು ರೇಷನ್ ತಗೊಂಡೇ ಇದಿರೋ ಒಂದು ತಿಂಗಳಿಂದ ಎರಡು ತಿಂಗಳಿಂದ ಮೂರು ತಿಂಗಳಿಂದ ರೇಷನ್ ತಗೊಂಡೇ ಇದಿರೋ ನೀವೆಲ್ಲರೂ ಹೋಗಿ ರೇಷನ್ ಈಗ ನೆಕ್ಸ್ಟ್ ತಿಂಗಳಿಂದ ತಗೊಳ್ಳಿ ಓಕೆನಾ ಈಗ ರೇಷನ್ ಆಲ್ರೆಡಿ ಕೊಡಕ್ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ತಿಂಗಳಲ್ಲಿ ಹೋಗಿ ನಿಮ್ಮ ಒಂದು ರೇಷನ್ ಅನ್ನ ತಗೊಳ್ಳಿ ಆಹಾರ ಧಾನ್ಯಗಳನ್ನು ನೀವು ತಗೊಳ್ಳಿಲ್ಲ ಅಂದ್ರೆ ನೀವು ರಿಚ್ ಇರ್ಬೋದು ನಿಮ್ಮ ಹತ್ರ ಹಣ ಇದೆ ನಿಮಗೆ ಅಕ್ಕಿನೇ ಬೇಡ ಅನ್ನೋದಾದ್ರೆ ನಮ್ಮ ಒಂದು ಗೋರ್ನಮೆಂಟ್ಸ್ ಇಂದ ಬರುವಂತಹ ಯೋಜನೆಗಳು ನಿಮ್ಗೆ ಯಾಕಬೇಕು ಅನ್ನೋ ರೀತಿಯಲ್ಲಿ ರದ್ದು ಮಾಡಿದರೆ ಎಲ್ಲರೂ ಹೋಗಿ ತಗೊಳ್ಳಿ ಇದು ತುಂಬಾ ಇಂಪಾರ್ಟೆಂಟು ಇದನ್ನು ಸೀರಿಯಸ್ ಆಗಿ ತಗೊಂಡು ಎಲ್ಲರೂ ಹೋಗಿ ಏನು ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡಿಂದ ಕೊಡುವಂತಹ ಆಹಾರ ಧಾನ್ಯಗಳನ್ನು ತಗೊಳ್ಳಿ ಪ್ರತಿಯೊಬ್ಬರು ಇದು ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ